नमस्कार वीक्षकरे वेलकम टू हार्डवेयर कुकिंग चैनल नानिवत निम्गे माड तोरिस्ता इरो रेसिपी मिर्ची मसाला फ्राई इदु ओंदु स्पाइसी रेसिपी बनी फ्रेंड्स इदन्न हेगे माडोदु अंत ईग नावु नोडोण इदक्के बेकागिरो इंग्रीडियंट्स एनु अंत नावु मोदलिगे नोडोण इदक्के बेकागिरोदु हसी मेणसिनकायि सांबार पौडर जीरा पौडर बेल्ल रुचिगे तक्कष्टु उप्पु स्वल्प एण्णे बेकागुत्ते नानिल्लि 8-10 हसी मेणसिनकायन तकोंडिदीनि हसी मेणसिनकायन मोदलिगे नावु ई रीतियागि उद्दवागि सीळ्कोंडिबिट्टु संपूर्णवागि बीजगळन्न तेगेदिरबेकागुत्ते ई तेगेदिरतक्कंत हसी मेणसिनकायिगे नावु ओंदु स्टफिंग रेडि माड्कोंडु अदन्न तुंबबेकु आ स्टफिंग हेगे माड्कोळ्ळोदु अन्नोदन्न ईग नोडोण ई स्टफिंग माडोदक्के मोदलिगे 2 स्पून सांबार पौडर तगोबेकु ಒಂದು ಸ್ಪೂನ್ ಜೀರಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈ ಒಂದು ಸಾಂಬಾರ್ ಪುಡಿ ಬಂದ್ಬಿಟ್ಟು ಮನೆಯಲ್ಲೇ ಮಾಡಿರತಕ್ಕಂತ ಸಾಂಬಾರ್ ಪೌಡರ್ ಇದು ನೀವು ನಿಮ್ಮ ನಿಮ್ಮ ಮನೆಯಲ್ಲೇ ಮಾಡಿರತಕ್ಕಂತ ಸಾಂಬಾರ್ ಪೌಡರ್ ಅನ್ನು ಯೂಸ್ ಮಾಡ್ಕೋಬಹುದು ಈ ರೀತಿ ನಾವು ಈ ಸ್ಟಫಿಂಗ್ ಗೆ ಬೇಕಾಗಿರೋ ಮಿಶ್ರಣವನ್ನು ಕಲಸಿ ಇಟ್ಕೊಂಡಿರೋಣ ನಂತರ ನಾವು ಈ ಸೀಳಿರತಕ್ಕಂತ ಹಸಿ ಮೆಣಸಿನಕಾಯಿನ ತೆಗೆದುಕೊಂಡು ಈ ಒಂದು ಮಿಶ್ರಣವನ್ನು ಇದಕ್ಕೆ ಪೂರ್ತಿಯಾಗಿ ತುಂಬಬೇಕು ತುಂಬಿಬಿಟ್ಟು ಈ ರೀತಿಯಾಗಿ ಇದನ್ನ ಕ್ಲೋಸ್ ಮಾಡೋಣ ಎಲ್ಲಾ ಮೆಣಸಿನಕಾಯಿಗಳಿಗೂ ಇದೇ ರೀತಿಯಾಗಿ ನೀವು ಮಿಶ್ರಣವನ್ನ ತುಂಬಕೋಬೇಕಾಗುತ್ತೆ ಇದಾದ ನಂತರ ನೀವು ಒಂದು ಪ್ಯಾನ್ ಅನ್ನು ಸ್ಟೌ ಮೇಲೆ ಇಡಬೇಕು ಸ್ಟೌ ಮೇಲೆ ಇಟ್ಕೊಂಡು ಪ್ಯಾನ್ ಗೆ 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ನಾವು ಈ ಸ್ಟಫಿಂಗ್ ಮಾಡಿರತಕ್ಕಂತ ಹಸಿ ಮೆಣಸಿನಕಾಯಿನ ಪ್ಯಾನ್ ಗೆ ಹಾಕೋಣ ಈ ರೀತಿಯಾಗಿ ಎಲ್ಲಾ ಹಸಿ ಮೆಣಸಿನಕಾಯಿನ ನಾವು ಪ್ಯಾನ್ ಗೆ ಸೇರಿಸಿಬಿಟ್ಟು ಇದನ್ನ ಆದಷ್ಟು ಕಡಿಮೆ ಉರಿನಲ್ಲೇ ನಾವು ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ ಇದನ್ನ ಸುಮಾರು ನಾವು 3-5 ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಈ ರೀತಿಯಾಗಿ ಇದನ್ನ ಫ್ರೈ ಮಾಡಬೇಕು ವೀಕ್ಷಕರೇ ಈಗ ಇದು ಸಂಪೂರ್ಣವಾಗಿ ಆಗಿದೆ ಈಗ ಇದು ಸಂಪೂರ್ಣವಾಗಿ ಆಗಿದೆ ಈ ಒಂದು ಮಿರ್ಚಿ ಮಸಾಲಾ ಫ್ರೈ ಅನ್ನು ನೀವು ಚಪಾತಿ ಅಥವಾ ರೊಟ್ಟಿ ಜೊತೆಲಿ ಸೇವಿಸಬಹುದು ಫ್ರೆಂಡ್ಸ್ ಈ ಒಂದು ಮಿರ್ಚಿ ಮಸಾಲಾ ಫ್ರೈ ಅನ್ನು ನೀವು ಒಂದಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿದ ಮೇಲೆ ನಮಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ನಮಗೆ ಅದರಿಂದ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಇಂದಾಗಿ ನಿಮ್ಮ ಮುಂದೆ ಬರ್ತೀನಿ